ಬಾರಿಸ್ತಾರಪ್ಪ ಯಾರು ಇವತ್ತು ಠಾಕ್ರೆ ಅವ್ರಿಗೆ ಅಂದ್ರೆ ಸಿಂಧಿ ಅವರು ಅನ್ನೋ ವಾತಾವರಣ ಅದ. ಇಂಥ ಸಂದರ್ಭದಲ್ಲೇ ಅವರನ್ನು ಎದುರು ಹಾಕೊಳ್ಳೋದು ಅಷ್ಟೇ ಕಷ್ಟ ಅದ. ಬಟ್ ಅವ್ರ ಹೆಸರು ಹೇಳಿದ್ರು ಸಹಿತ ಆರ್ ಎಸ್ ಎಸ್ ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ಬೋದು ಅನ್ನೋ ಒಂದು ಪ್ರಶ್ನೆ ಅದ. ಹೀಗಾಗಿ ಇವತ್ತು ಮಹಾರಾಷ್ಟ್ರದಲ್ಲಿ ದೊಡ್ಡ ಒಂದು ಇದಂದ್ರೆ ಏನಪ್ಪ ಅಂದ್ರೆ ಒಂದು ಕೋಲ್ಡ್ ವಾರ್, ಹಾಂ, ಒಂದು ತಂಪನೆಯ ಯುದ್ಧ ಯಾರು ಆಗ್ಬೋದು ಪಾ CM ಅಂತೇಳಿ. ಸಿಂಧೆ ಆಗ್ತಾರೆ, ಫಡ್ನವೀಸ್ ಆಗ್ತಾರೆ. ಫಡ್ನವೀಸರಿಂದ ಮಾತ್ರ ಇವತ್ತು RSS ಜೊತೆಗೆ ಸಂಘ ಪರಿವಾರ ಎಲ್ಲರೂ ಇದ್ದಾರೆ. ಯಾಕಂದ್ರೆ ನಮ್ಮವ್ರು ಇದ್ದಾರಪ್ಪ ಆಗಲಿ. ಮತ್ತು ಎಲ್ಲಕ್ಕಿಂತ ಮುಖ್ಯ ಅಂದರೆ ಮುಂಬೈ ಮತ್ತು ಜೊತೆಗೆ ಮಹಾರಾಷ್ಟ್ರ ಈ ದೇಶದ ಮೂಗಿದ್ದಂಗೆ. ಇದನ್ನು ಯಾರು ಹಿಡ್ಕೊಳ್ತಾರೆ ಅವ್ರ ಅಧಿಕಾರದ ಮೇಲೆ ಸೆಂಟ್ರಲ್ದಲ್ಲಿ ಒಂದು ಹಿಡಿತವನ್ನು ಸಾಧಿಸ್ತಾರೆ ಅನ್ನೋ ಒಂದು ಅಷ್ಟದ. ಯಾಕಂದರೆ ಆರ್ಥಿಕವಾಗಿ ಬಲಿಷ್ಠವಾದಂಥ ರಾಜ್ಯ ಜೊತೆಗೆ ಮುಂಬೈ ಆರ್ಥಿಕ ಸೆಂಟರ್ ಅದ, ರಾಜಧಾನಿ ಈ ದೇಶದ್ದು. ಅದಕ್ಕಾಗಿ ಈಗಾಗಲೇ ಅದರ ಸಲುವಾಗಿ ಸಾಕಷ್ಟು ಹೋರಾಟ ಆಗ್ಯದ. ಅದರಲ್ಲೇ ಎಲ್ಲರ ಕೈ ಜೋಡಿಸಿಕೊಂಡು ಮಾಡಿ ಒಕ್ಕಟ್ಟಿನಿಂದ ಮಹಾಯುತಿ ಗೆದ್ದ ಪತ್ರಕ್ಕೆ ಇವತ್ತು ಬಂದದ. ಹೀಗಾಗಿ ಸಿಂಧಿ ಅವರು ಇವತ್ತು CM ಆಗೋದು ಎಷ್ಟು ಸಾಧ್ಯ ಅಥವಾ ಅಸಾಧ್ಯ ಅನ್ನೋ ಎರಡು ಚರ್ಚೆ ನಡೆದಿದ್ದಾವೆ. ಆದರೆ ಸಿಂಧಿ ಅವರು ಯಾಕೋ ದಿನದಿಂದ ದಿನಕ್ಕೆ ವೀಕ್ ಆಗ್ತಾ ಹೊರಟಿದ್ದಾರೆ. ಸಪೋಸ್ ಏನಾದರೂ ಮೋದಿ ಮತ್ತು ಶಾ ಅವ್ರು ಬೆಂಬಲಿಸಿದ್ರೆ ಆಗ್ಬೋದೇನೋ CM, ಆದರೆ ಅದಷ್ಟು ಸುಲಭದ ಮಾತಲ್ಲ. ಯಾಕಂದರೆ ಅವರ ಮಾತನ್ನು ಕೇಳೋ ಸ್ಥಿತಿ ಒಳಗೆ ಇವತ್ತು RSS ಇಲ್ಲ, ಫಡ್ನವೀಸರು ಇಲ್ಲ ಅನ್ನೋದು ಸಹಿತ ಅಷ್ಟು ಸತ್ಯದ. ನೋಡೋಣ ಏನಾಗ್ತದೆ ಒಂದು ಮುಂದಿನ 2-3 ದಿನದಲ್ಲಿ ಎಲ್ಲ ಕ್ಲಿಯರ್ ಆಗ್ತಾಯಿದೆ. ಆಗ ಯಾರಾದರೂ ಆಗ್ಬೋದು. ಆದರೆ ಸಿಂಧೆ ಅವ್ರು ಮಾತ್ರ ಇವತ್ತಲ್ಲಿ ಏನಾಗಿದ್ದರೆ ಏಕನಾಥ್ ಸಿಂಧೆ ಇವತ್ತು ಅನಾಥ ಪ್ರಜ್ಞೆಯನ್ನು ಅನುಭವಿಸ್ತಾ ಇದ್ದಾರೆ. ಮುಖ ಸಣ್ಣಗಾಗಿದೆ, ಅವ್ರನ್ನೆಲ್ಲ ನೋಡ್ತಾ ಇದ್ವಿ ನಾವು. ಸ್ವಲ್ಪ ಸಣ್ಣಗಾಗಿದೆ, ಅವ್ರಪ್ಪ ಏನೋ ಆಯಿತು, ಲಾಸ್ ಆಯಿತು, ನಾವು ಬರಬಾರ್ದಾಗಿತ್ತು. ನೂರಾರು ವಿಚಾರ ಬರ್ತಾವ, ಬರಲಿ. ಆದರೆ CM ಆಗಿ ಹೋಗಿದ್ದಾರೆ, ಈಗ ಸಾಕಷ್ಟು ಸುಖ ಅನುಭವಿಸಿದ್ದಾರೆ. ಅದನ್ನು ಮುಸ್ಲಿಂ ಪಟ್ಟಣ ಅವ್ರು ಬಿಟ್ಟುಕೊಳ್ಳಿಕ್ಕಿಲ್ಲ ಅಂತೇಳಿ ಒಂದು ದೊಡ್ಡ ಅಭಿಪ್ರಾಯ. ಇದಕ್ಕೆ ನೀವೇನಂತೀರಿ, ಸಿಂಧೆ ಅವರಿಗೆ ಮುಖ್ಯಮಂತ್ರಿ ಮಾಡ್ಬೋದಾ, ಅಥವಾ ಫಡ್ನವೀಸರು ಹಿಂದೆ ಗಟ್ಟಿಯಾಗಿ RSS ನಿಲ್ಬೋದಾ, ಅಥವಾ ಮೋದಿ ಶಾ ಇದ್ದಂಥವ್ರು ಸಿಂಧೆ ಅವ್ರು ಬೆಂಬಲಿಸ್ಬೋದಾ, ಇವೆಲ್ಲರೂ ಈ ಮುಂದಿನ 2 ದಿನದಲ್ಲೇ ಡೆವಲಪ್ ಆಗುವಂಥ ವಿಷಯಗಳು. ಇದು ನಾವು ನೋಡೋಣ, ಯಾರು ಮಾಡ್ತಾರೆ ಮಾಡಲಿ, ನಾವಂತೀವಿ ಹೊರಗೆ ನಿಂತಿದ್ದೀವಿ ನೋಡೋಕಿದ್ದೀವಿ, ಯಾರಾದರೂ ಒಳ್ಳೇದು ಮಾಡಿರಪ್ಪ ಜನಕ್ಕೆ ಅಂತೇಳೋನು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ H16 News ಇದು ಸತ್ಯದ ಕನ್ನಡಿ ವಂದನೆಗಳು.